ಹಾಯ್ ವಿವರ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಬನ್ನಿ ಈ ವಿಡಿಯೋದಲ್ಲಿ 5 ಇಯರ್ಸ್ ಮತ್ತು 3 ಇಯರ್ಸ್ LLB ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆ ಡೌಟ್ಸ್ ಇರುತ್ತೆ, 5 ಇಯರ್ಸ್ LLBನ ಯಾರು ಮಾಡ್ತಾರೆ, 3 ಇಯರ್ಸ್ LLBನ ಯಾರು ಸ್ಟಡಿ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀವಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲನೇದಾಗಿ 5 ಇಯರ್ಸ್ LLB. 5 ಇಯರ್ಸ್ LLBನ ಯಾರು ಮಾಡ್ತಾರೆ ಅಂದರೆ, ಯಾವ ವಿದ್ಯಾರ್ಥಿಗಳು 2nd PUCನ ಕಂಪ್ಲೀಟ್ ಮಾಡಿರ್ತಾರೆ ಆ ಎಲ್ಲ ವಿದ್ಯಾರ್ಥಿಗಳು 5 ಇಯರ್ಸ್ LLBಗೆ ಜಾಯ್ನ್ ಆಗ್ಬೋದು. ಅದಕ್ಕೂ ಮುನ್ನ ಅವರು ಕ್ಲಾಟ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಅದರ ನಂತರ ಅವರು ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ಹಾಗೂ ಅವರು PUCನ ಸೈನ್ಸಲ್ಲೇ ಮಾಡಿರಬೇಕು, ಕಾಮರ್ಸಲ್ಲೇ ಮಾಡಿರಬೇಕು, ಆರ್ಟ್ಸಲ್ಲೇ ಮಾಡಿರಬೇಕು ಅಂತ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರುವುದಿಲ್ಲ. ಅವರು ಯಾವುದೇ ವಿಷಯದಲ್ಲಿ ಬೇಕಾದರೂ PUCನ ಓದಿರ್ಬೋದು. ನೀವು 5 ಇಯರ್ಸ್ LLBಗೆ ಸೇರ್ಕೊಳ್ಳೋದ್ರಿಂದ ನಿಮ್ಮ BCOM LLB, BA LLB, BSc LLB ಈ ರೀತಿ ಹಲವಾರು ಇಂಟಿಗ್ರೇಟೆಡ್ ಕೋರ್ಸ್ಗಳು ಇರ್ತವೆ. ಅದರ ಜೊತೆಗೆ ನಿಮಗೆ LLB ಜೊತೆಗೆ ಇನ್ನೊಂದು ಡಿಗ್ರಿ ಕೂಡ ಸಿಗುತ್ತೆ. ಆದ್ದರಿಂದ ಬರೀ 5 ವರ್ಷದಲ್ಲಿ 2 ಡಿಗ್ರಿ ನಿಮಗೆ ಸಿಗುತ್ತೆ. ಆದ್ದರಿಂದ ನಿಮಗೆ 1 ವರ್ಷ ಸೇವ್ ಕೂಡ ಆಗುತ್ತೆ. ನೀವು ಕೇಳ್ಬೋದು, ನಾವು ಆಲ್ರೆಡಿ BCOM ಮಾಡಿದ್ದೀವಿ, BSc ಮಾಡಿದ್ದೀವಿ, BA ಮಾಡಿದ್ದೀವಿ ಅಂತ. ನೀವು ತಲೆ ಕೆಡಿಸ್ಕೋಬೇಡಿ, ನೀವು 3 ಇಯರ್ಸ್ LLBಗೆ ಜಾಯ್ನ್ ಆಗ್ಬೋದು. ನೀವು 3 ಇಯರ್ಸ್ LLBಗೆ ಜಾಯ್ನ್ ಆಗೋಕ್ಕೆ ಯಾವುದೇ ರೀತಿಯಾದ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ನೀವು ಬ್ಯಾಚುಲರ್ಸ್ ಕಂಪ್ಲೀಟ್ ಆದ ನಂತರ ನಿಮಗೆ ಇಷ್ಟ ಬಂದ ಕಾಲೇಜ್ಗೆ ಹೋಗಿ ನೀವು 3 ಇಯರ್ಸ್ LLBಗೆ ಜಾಯ್ನ್ ಆಗ್ಬೋದು. ನೀವು ಕೇಳ್ಬೋದು, 5 ಇಯರ್ಸ್ LLB ಮಾಡೋರಿಗೆ ಜಾಸ್ತಿ ಟೀಚ್ ಮಾಡ್ತಾರೆ ಅಂತ. ಇಲ್ಲ, 5 ಇಯರ್ಸ್ ಮತ್ತು 3 ಇಯರ್ಸ್ LLBಗೆ ಸೇಮ್ ಟೀಚ್ ಮಾಡ್ತಾರೆ. ಆದರೆ 5 ಇಯರ್ಸ್ LLBಗೆ ಫಸ್ಟ್ 2 ಇಯರ್ಸ್ ಅವರು ತೊಗೊಂಡಿರೋ ಇಂಟಿಗ್ರೇಟೆಡ್ ಕೋರ್ಸ್ನ ಟೀಚ್ ಮಾಡ್ತಾರೆ. BCOM LLB, BA LLB ಈ ರೀತಿ ತೊಗೊಂಡಿರ್ತಾರಲ್ಲ, ಆ ಕೋರ್ಸ್ನ ಫಸ್ಟ್ 2 ಇಯರ್ಸ್ ಟೀಚ್ ಮಾಡಿರ್ತಾರೆ. ನೆಕ್ಸ್ಟ್ 3 ಇಯರ್ಸ್ ಮಾತ್ರ LLB ಕೋರ್ಸ್ ಬಗ್ಗೆ ಟೀಚ್ ಮಾಡೋದು. ಆದ್ದರಿಂದ 5 ಇಯರ್ಸ್ ಮತ್ತು 3 ಇಯರ್ಸ್ LLBಲಿ ಸೇಮ್ ಟೀಚಿಂಗ್ ಇರುತ್ತೆ. ಹಾಗೂ ನಿಮಗೆ 6 ಸೆಮಿಸ್ಟರ್ಸ್ ಇರುತ್ತೆ 3 ವರ್ಷಕ್ಕೆ, ಹಾಗೂ ಅವ್ರಿಗೆ 5 ವರ್ಷಕ್ಕೆ 10 ಸೆಮಿಸ್ಟರ್ ಇರುತ್ತೆ. ಹಾಗೂ 3 ಇಯರ್ಸ್ LLB ಒಂದು ನಾರ್ಮಲ್ ಡಿಗ್ರಿ ಕೋರ್ಸ್ ಥರ ಇರುತ್ತೆ, ಯಾವುದೇ ರೀತಿ PG ಆ ರೀತಿ ಇರೋದಿಲ್ಲ. ಹಾಗೂ 3 ಇಯರ್ಸ್ LLB ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿ ಏಜ್ ಲಿಮಿಟ್ಸ್ ಕೂಡ ಇರೋದಿಲ್ಲ. ನಿಮಗೆ ಈಗ 3 ಇಯರ್ಸ್ ಮತ್ತು 5 ಇಯರ್ಸ್ LLB ಬಗ್ಗೆ ಆಲ್ಮೋಸ್ಟ್ ಎಲ್ಲ ಡೌಟ್ಸು ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ. ಈಗ ನಿಮಗೆ ಇನ್ನೂ ಯಾವುದಾದ್ರು ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಾವು ಆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀವಿ. 3 ಇಯರ್ಸ್ LLBಲಿ ನಿಮಗೆ 3 ಇಯರ್ಸ್ BCOM ಸ್ಟಡಿ ಮಾಡಿರ್ತೀರಾ, ಹಾಗೂ 3 ಇಯರ್ಸ್ LLB ಸ್ಟಡಿ ಮಾಡ್ತೀರಾ. ಆದ್ದರಿಂದ ನಿಮಗೆ 6 ಇಯರ್ಸ್ ಕನ್ಸಿಸ್ಟ್ ಆಗುತ್ತೆ. ನೀವು 5 ಇಯರ್ಸ್ LLBಗೆ ಜಾಯ್ನ್ ಆಗೋದ್ರಿಂದ ನೀವು 5 ವರ್ಷದಲ್ಲಿ 2 ಡಿಗ್ರಿ ಕೋರ್ಸ್ ಕೂಡ ನಿಮಗೆ ಸಿಗುತ್ತೆ. ಅದೊಂದೇ ಇದರಲ್ಲಿ ಮೇಜರ್ ಡಿಫ್ರೆನ್ಸ್ ಆಗಿರುತ್ತೆ. ಈಗ ನೀವು 5 ಇಯರ್ಸ್ ಅಥವಾ 3 ಇಯರ್ಸ್ LLBನ ಕಂಪ್ಲೀಟ್ ಆದ ನಂತರ ನೀವು ಏನು ಮಾಡ್ಬೋದು ಅಂತ ಕೇಳಿದರೆ, ನೀವು ಆರಾಮಾಗಿ ನೀವೇ ಒಂದು ಅಡ್ವೊಕೇಟಾಗಿ ಪ್ರ್ಯಾಕ್ಟೀಸ್ ಮಾಡ್ಬೋದು. ಅದಕ್ಕೋಸ್ಕರ ನೀವು ಬಾರ್ ಕೌನ್ಸಿಲಲ್ಲಿ ಒಂದು ಎಕ್ಸಾಮ್ ಕೊಡ್ತಾರೆ, ಆ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಆ ಎಕ್ಸಾಮ್ ಕ್ಲಿಯರ್ ಮಾಡಿದ ನಂತರ ನಿಮಗೆ ಒಂದು ಐಡೆಂಟಿ ಕಾರ್ಡ್ ಕೊಡ್ತಾರೆ, ಅದನ್ನು ನೀವು ಬಳಸ್ಕೊಂಡು ನೀವೇ ಇಂಡಿಪೆಂಡೆಂಟಾಗಿ ಬೇಕಾದರೆ ಪ್ರ್ಯಾಕ್ಟೀಸ್ನ ಸ್ಟಾರ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಗೌರ್ಮೆಂಟ್ ಎಕ್ಸಾಮ್ಸ್ನ ಕಾಲ್ ಮಾಡ್ತಿರ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್, ಜಡ್ಜ್ ಈ ರೀತಿ ಎಲ್ಲ ಹುದ್ದೆಗಳಿಗೂ ಕಾಲ್ ಮಾಡ್ತಿರ್ತಾರೆ. ನೀವು ಬೇಕಾದರೆ ಆರಾಮಾಗಿ ಆ ಹುದ್ದೆಗಳನ್ನ ಬೇಕಾದ್ರೂ ತಗೋಬೋದು, ಆದರೆ ಅದಕ್ಕೆ ತುಂಬ ಸ್ಟಡಿ ಮಾಡಬೇಕಾಗಿರುತ್ತೆ. ಓ, ಇಲ್ಲದೆ ಹೋದರೂ ಪರವಾಗಿಲ್ಲ, ನಿಮ್ಮ ಹತ್ರ ಹೆಂಗೂ ಬಾರ್ ಕೌನ್ಸಿಲ್ ಮೆಂಬರ್ ಆಗಿರ್ತೀರ, ನೀವು ಆರಾಮಾಗಿ ಇಂಡಿಯಾದಲ್ಲಿ ಯಾವುದೇ ಕೋರ್ಟಲ್ಲಿ ಕೂಬೇಕಾದರೂ ವಾದ ಮಾಡ್ಬೋದಾಗಿರುತ್ತೆ. ಇದು 3 ಇಯರ್ಸ್ ಮತ್ತು 5 ಇಯರ್ಸ್ LLB ಬಗ್ಗೆ ಒಂದು ಸಣ್ಣ ಮಾಹಿತಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.